ಬನ್ರಿ ಬಾಗೇಪಲ್ಲಿಗೆ ಹೋಗೋಣ ಲೆಟ್ಸ್ ಗೋ ಟು ಬಾಗೇಪಲ್ಲಿ ಹೋಗೋಣನ್ರಿ ಬೇಡವಾ ಹೋಗೋದು ಹಾಕಿ ಮತ್ತೆ ಬಾಗೇಪಲ್ಲಿ ಚುನಾವಣಾ ರಣರಂಗದಲ್ಲಿ ಗೆದ್ದು ಬರೋದು ಯಾರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿ ಅತ್ಯಂತ ಅಪರೂಪದ ಮತಕ್ಷೇತ್ರ ಕನ್ನಡ ನಾಡಲ್ಲಿ ಅತಿ ಹೆಚ್ಚು ತೆಲುಗು ಭಾಷಿಕರಿರುವ ಯಮಂಡಿ ಅಲಾ ಉನ್ನಾರು ಕ್ಷೇತ್ರ ಬಾಗೇಪಲ್ಲಿ ಬಾಗೇಪಲ್ಲಿಯಲ್ಲಿ ಇದುವರೆಗೂ ಕೂಡ 13 ಸಾರ್ವತ್ರಿಕ ಚುನಾವಣೆ ನಡೆದಿದೆ 8 ಸಲ ಕಾಂಗ್ರೆಸ್ ಗೆಲ್ಲುವ ಮೂಲಕ ಭದ್ರಕೋಟೆ ಮಾಡ್ಕೊಂಡಿದೆ 2018 ರಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಗೆಲುವು ಏನ್ ಸುಬ್ಬಾರೆಡ್ಡಿ ಅವರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಫೈನಲ್ ಆಗಬಹುದಾ ಒಂದು ರೀತಿ ರೆಡ್ಡಿಗಳ ದರ್ಬಾರ್ ಇದೆ ಸಿಪಿಐಎಂ ಕೂಡ ಗೆದ್ದು ಬಂದಿರುವ ಜಾಗ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಂಪಾರ್ಟೆಂಟ್ ಪಿಎಸ್ಎಸ್ ಬೆಂಬಲಿತ ಅಭ್ಯರ್ಥಿ ಮಿಥುನ್ ರೆಡ್ಡಿ ಸ್ಪರ್ಧೆ ಮಾಡಲಿದ್ದಾರೆ ಅವರಿಗೆ ಒಳ್ಳೆ ಇನ್ಫ್ಯಾಕ್ಟ್ ಶ್ರೀರಾಮ್ ರೆಡ್ಡಿ ಅವರು ಬಹಳ ದೊಡ್ಡ ಮಟ್ಟದ ಅಡಿಪಾಯವನ್ನು ಹಾಕಿಕೊಟ್ಟಂತ ಜಾಗ ಅದು ಸೋ ಅಲ್ಲಿ ನೋಡಿ ಇತರರಲ್ಲಿ ನಿಮಗೆ ಜಾಸ್ತಿ 41% ಕಾಣಿಸ್ತಾ ಇದೆಯಲ್ಲ ಅದು ಮಿಥುನ್ ರೆಡ್ಡಿ ಅನ್ನುವ ಯುವ ನಾಯಕರಿಗೆ ಸಿಗ್ತಾ ಇರುವ ಬೆಂಬಲ ಅದು ನಮಗೆ ಫೋನ್ ಮಾಡಿದಂತವರು ಬಹಳ ಜನ ಸರ್ ಅವರಿಗೆ ಓಟು ಅವರಿಗೆ ನಮ್ಮ ಓಟು ಅವರಿಗೆ ನಮ್ಮ ಓಟು ವಾಳ್ಕಿಮ್ಮ ಓಟು ಅಂತ ಹೇಳಿದ್ರು ಸರಿ ಮೈನಸ್ ಪ್ಲಸ್ ನೋಡೋಣ ಜನರ ಕೈಗೆ ಸಿಗ್ತಾರೆ ಒಳ್ಳೆ ವ್ಯಕ್ತಿ ಸುಬ್ಬಾರೆಡ್ಡಿ ಸಾಮೂಹಿಕ ಮದುವೆ ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಒಳ್ಳೆ ಪ್ರೋಗ್ರಾಮ್ ಗಳನ್ನು ಹಾಕಳ್ತಾರೆ ದಂಪತಿಗಳಿಗೆ ಸೀಮೆ ಹಸುವನ್ನು ಉಡುಗೊರೆ ಕೊಟ್ಟು ಜೀವನವನ್ನು ರೂಪಿಸಿದ ಸಾರ್ಥಕತೆ ಇದೆ ಮೈನಸ್ ದುಡ್ಡು ಮಾಡ್ಕೊಂಡ್ಬಿಟ್ಟವರೇ ಬೇನಾಮಿ ಹೆಸರಲ್ಲಿ ಜಮೀನು ಮಂಜೂರು ಮಾಡಿಸ್ಕೊಂಡು ಕಬಳಿಕೆ ಮಾಡಿದ್ದಾರೆ ಆರೋಪ ನನಗೆ ಗೊತ್ತಿಲ್ಲ ರೀ ಆರೋಪ ಚುನಾವಣಾ ಸಮಯದಲ್ಲಿ ಕೊಟ್ಟ ಭರವಸೆ ಈಡೇರಲಿಲ್ಲ ಮುನ್ರಾಜು ಪ್ಲಸ್ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ಮಾಜಿ ಸಿಎಂ ಯಡಿಯೂರಪ್ಪನವರ ಬಲ ಕಾಂಗ್ರೆಸ್ ನೇರವಾಗಿ ಸೆಡ್ಡು ಹೊಡೆಯುವ ಸಮರ್ಥ ಅಭ್ಯರ್ಥಿ ಆದರೆ ಹೊರಗಿನ ವ್ಯಕ್ತಿಯವರು ಅನ್ನೋದು ಮೈನಸ್ ಪಾಯಿಂಟ್ ನಿಷ್ಠಾವಂತರ ಕಡೆಗಣನೆ ಆರೋಪ ಗುಂಪುಗಾರಿಕೆ ಆರೋಪ ಇದೆ ಅವರ ಮೇಲೆ ಸೋತರೆ ಕ್ಷೇತ್ರವನ್ನ ಖಾಲಿ ಮಾಡುವ ಭಯ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ